ಸಿರಿ ನ್ಯೂಸ್ಗೆ ಸ್ವಾಗತ. ನಾನು ಅಮೃತಾ ಶ್ರೀಕಂಠ. ಮೈಸೂರಿನಲ್ಲಿ ಕಳೆದ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಚಾಮುಂಡಿ ಬೆಟ್ಟದಲ್ಲಿ ಭೂಕುಸಿತ ಉಂಟಾಗಿದೆ. ಬೆಟ್ಟದಲ್ಲಿ ಇರುವಂತಹ ನಂದಿಗೆ ಹೋಗುವ ಮಾರ್ಗದಲ್ಲಿ ಭೂಕುಸಿತ ಉಂಟಾಗಿತ್ತು. ದಸರಾ ದೀಪಾಲಂಕಾರ ಸುಸ್ವಾಗತ ವಿದ್ಯುತ್ ಬೋರ್ಡ್ ಸಮೀಪದಲ್ಲಿ ಈ ಘಟನೆ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿಗೆ ಪ್ರವಾಸಿಗರು ಹಾಗೂ ಭಕ್ತರು ಸಂಚರಿಸದಂತೆ ಮೈಸೂರು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಚಾಮುಂಡಿ ಬೆಟ್ಟ ಭೂಕುಸಿತದ ದುರಸ್ತಿ ಕಾರ್ಯ ತ್ವರಿತವಾಗಿ ನಡೆಸಲು ಜಿಲ್ಲಾಧಿಕಾರಿಗೆ ಸಚಿವ ಎಸ್ ಟಿ ಸೋಮಶೇಖರ್ ಸೂಚನೆಯನ್ನ ನೀಡಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ನಾನು ಬಂದು ಪರಿಶೀಲನೆ ನಡೆಸುತ್ತೇನೆ. ದುರಸ್ತಿ ಕಾರ್ಯವನ್ನ ಸಮರೋಪಾದಿಯಲ್ಲಿ ತೆಗೆದುಕೊಂಡು ಪ್ರವಾಸಿಗರಿಗೆ ಅನುಕೂಲಕರ ಮಾಡಿಕೊಳ್ಳಬೇಕು ಅಂತ ಸೂಚಿಸಿದ್ದಾರೆ. ಇನ್ನು ಚಾಮುಂಡಿ ಬೆಟ್ಟದಲ್ಲಿ ನಂದಿಗೆ ಹೋಗುವ ರಸ್ತೆಯಲ್ಲಿ ಮತ್ತೆ ಭೂಕುಸಿತ ಉಂಟಾಗುವ ಆತಂಕ ಎದುರಾಗಿತ್ತು. ಅವೈಜ್ಞಾನಿಕ ಕಾಂಕ್ರೀಟೀಕರಣದಿಂದಾಗಿ ಭೂಕುಸಿತವಾಗಿರುವ ಬಗ್ಗೆ ಆರೋಪ ಕೇಳಿ ಬಂದಿದೆ. ಇನ್ನು ಈ ಹಿಂದೆಯೂ ಇದೇ ರಸ್ತೆಯಲ್ಲಿ ಭೂಕುಸಿತ ಉಂಟಾಗಿತ್ತು. ಇದೀಗ ಧಾರಾಕಾರ ಮಳೆಯಿಂದಾಗಿ ಮತ್ತೆ ಭೂಕುಸಿತ ಉಂಟಾಗಿದೆ. ಅಲ್ಲದೆ ಇದೇ ರಸ್ತೆಯಲ್ಲಿ ಮತ್ತೊಂದು ಕಡೆ ತಡೆಗೋಡೆಯು ಬಿರುಕು ಬಿಟ್ಟಿದೆ. ಅಧಿಕಾರಿಗಳು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಮೈಸೂರಿನಲ್ಲಿ ಕಳೆದ ರಾತ್ರಿ ಅಬ್ಬರಿಸಿದ ವರುಣನ ಆರ್ಭಟಕ್ಕೆ ಜನತೆ ತತ್ತರಿಸಿದ್ದು ಜನಜೀವನ ಅಸ್ತವ್ಯಸ್ತವಾಗಿತ್ತು. ಭಾರಿ ಮಳೆಯಿಂದಾಗಿ ಮೈಸೂರಿನ ಕುವೆಂಪು ನಗರದ ವಿಜಯ ಬ್ಯಾಂಕ್ ವೃತ್ತದ ಬಳಿ ಇರುವ ಪೆಟ್ರೋಲ್ ಬಂಕ್ನ ಮೇಲ್ಛಾವಣಿಗೆ ಹಾನಿಯಾಗಿತ್ತು. ಅದೃಷ್ಟವಶಾತ್ ಕೆಳಗೆ ಬೀಳದ ಕಾರಣ ಭಾರಿನೇ ಅನಾಹುತ ತಪ್ಪಿದಂತಾಗಿದೆ. ಇನ್ನು ಭಾರಿ ಮಳೆಗೆ ರಸ್ತೆಗಳಲ್ಲಿ ನೀರು ನದಿಯಂತೆ ಉಕ್ಕಿ ಹರಿದಿದ್ದು ವಿದ್ಯುತ್ ಸಂಪರ್ಕ ಕೂಡ ಕಡಿತವಾಗಿತ್ತು. ಇನ್ನು ಮೈಸೂರಿನಲ್ಲಿ ಕಳೆದ ರಾತ್ರಿ ಸುರಿದ ಭಾರಿ ಮಳೆಗೆ ಮರಗಳು ಧರೆಗೆ ಉರುಳಿವೆ. ಗಾಳಿಯ ರಭಸ ಕಡಿಮೆ ಇದ್ರೂ ಕೂಡ ಭಾರಿ ಮಳೆಯ ಹೊಡೆತಕ್ಕೆ ಮರಗಳು ನೆಲಕಚ್ಚಿದ್ದು ಸತತವಾಗಿ ಎಡಬಿಡದೆ ಸುರಿದ ಮಳೆಯಿಂದಾಗಿ ಬೇರುಗಳು ಸಡಿಲಗೊಂಡು ನೆಲಕ್ಕುರುಳಿವೆ. ಇನ್ನು ವಿದ್ಯುತ್ ತಂತಿಗಳ ಮೇಲೆ ಮರಗಳು ಬಿದ್ದಂತಹ ಪರಿಣಾಮ ಹಲವೆಡೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿತ್ತು. ಮೈಸೂರು ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಮರಗಳ ಅವಶೇಷಗಳ ತೆರವು ಕಾರ್ಯ ನಡೆಸಿದ ಬಳಿಕ ವಿದ್ಯುತ್ ಸಂಪರ್ಕ ಯಥಾಸ್ಥಿತಿಗೆ ಬಂದಿದೆ. ಮೈಸೂರಿನ ಚಾಮರಾಜ ಕ್ಷೇತ್ರದ ವ್ಯಾಪ್ತಿಯ ವಿವಿಧ ಬಡಾವಣೆಗಳಲ್ಲಿ ನಿನ್ನೆ ಸುರಿದ ಭಾರಿ ಮಳೆಯಿಂದಾಗಿ ಹಾನಿಗೆ ಒಳಗಾದಂತಹ ಮನೆಗಳು ಹಾಗೂ ರಾಜಕಾಲುವೆ ಕುಸಿದ ಸ್ಥಳಗಳಿಗೆ ಶಾಸಕ ನಾಗೇಂದ್ರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಅಲ್ಲಿ ಕೈಗೊಳ್ಳಬೇಕಾದಂತಹ ಕ್ರಮಗಳ ಕುರಿತು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು. ಇನ್ನು ಈ ಸಮಯದಲ್ಲಿ ಸಾರ್ವಜನಿಕರು, ನಗರಪಾಲಿಕೆ ಸದಸ್ಯರು, ಎಂಜಿನಿಯರ್ಗಳು ಹಾಜರಿದ್ರು. ಮೀನು ಟೆಂಡರ್ ದಾರನ ಅವಾಂತರದಿಂದಾಗಿ ಕೆರೆ ನೀರು ಜಮೀನಿಗೆ ನುಗ್ಗಿ ಅಪಾರ ಪ್ರಮಾಣದ ಬೆಳೆ ನಷ್ಟವಾಗಿರುವಂತಹ ಘಟನೆ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನ ಬೆಳಗನಹಳ್ಳಿ ಗ್ರಾಮದ ಆಸುಪಾಸಿನಲ್ಲಿ ನಡೆದಿದೆ. ಅಪಾರ ಪ್ರಮಾಣದ ಜೋಳ, ಭತ್ತ, ಅಡಿಕೆ, ತೆಂಗು ಜಲಾವೃತವಾಗಿದ್ದು ಬೆಳಗನಹಳ್ಳಿ ಕೆರೆಯ ಮೀನು ಟೆಂಡರ್ ಪಡೆದುಕೊಂಡಿರುವಂತಹ ಗುತ್ತಿಗೆದಾರನಿಂದ ಈ ಅವಾಂತರ ಸೃಷ್ಟಿಯಾಗಿದೆ. ಕೆರೆ ಟೆಂಡರ್ ತನ್ನದಾಗಿಸಿಕೊಂಡಂತಹ ಬಳಿಕ ಕೆರೆ ನೀರು ಕೋಡಿ ಹರಿದಂತೆ ತಡೆವನ್ನ ಮಾಡಿದ್ರು. ಟೆಂಡರ್ದಾರನ ನಿರ್ಲಕ್ಷ್ಯಕ್ಕೆ ಬೆಳೆ ಇದೀಗ ಜಲಾವೃತವಾಗಿದೆ ಅಂತ ರೈತರು ಆರೋಪ ಮಾಡಿದ್ದಾರೆ. ಇನ್ನು ಕೆರೆಯಲ್ಲಿ ಮೀನು ಸಾಕಾಣಿಕೆಗಷ್ಟೇ ಗ್ರಾಮ ಪಂಚಾಯಿತಿ ಅನುಮತಿಯನ್ನ ನೀಡಿದೆ. ಆದರೆ ಟೆಂಡರ್ದಾರ ಮೀನುಗಳನ್ನ ಹೊರಗೆ ಹೋಗದಂತೆ ತಡೆಯಲು ಕೋಡಿ ಏರಿ ಜಾಗ ಎತ್ತರಿಸಿದ್ದೆ ಇದೀಗ ಬೆಳೆಗಳ ಜಲಾವೃತಕ್ಕೆ ಕಾರಣವಾಗಿದೆ ಅಂತ ಆರೋಪ ಮಾಡಲಾಗಿದೆ. ಇನ್ನು ಬೆಳೆ ಹಾನಿಗೆ ಸೂಕ್ತ ಪರಿಹಾರ ನೀಡುವುದರ ಜೊತೆಗೆ ಘಟನೆಗೆ ಕಾರಣರಾದವರಂತಹ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರೈತರು ಆಗ್ರಹಿಸಿದ್ದಾರೆ. ಕೆರೆಯಣ ಅವರು ಲೆಕ್ಕದಲ್ಲಿ 80 ಎಕರೆ ಅಂತಾರೆ, ಒಬ್ರು 100 ಎಕರೆ ಅಂತಾರೆ, 125 ಅಂತಾರೆ. ಆದ್ರೆ
ನನ್ನ ಹೆಸರು ವಾಸು ಅಂತ. ನಾವು ವಾಸು ಇರೋದು ಹೊಸ್ತರಳ್ಳಿಲಿ. ನಮ್ದು ಇರೋದು ಒಂದು ಎಕರೆ ಜಮೀನು ಸರ್ ಇದ್ರಲ್ಲಿ. ಇದೊಂದು ಎಕರೆ ಜಮೀನಿಂದ ನಮ್ಮ ಸಂಸಾರ ಎಲ್ಲ ನಾವು ಸಾಗಿಸ್ತಾ ಇರೋದು. ಇದೊಂದು ಗದ್ದೆಗೆ, ಇದೊಂದು ಎಕರೆ ಗದ್ದೆಗೆ 20-25 ಸಾವಿರ ರೂಪಾಯಿ ನಾವು ಖರ್ಚು ಮಾಡಿ ನಾವು ಜೀವನ ಮಾಡ್ತಿದ್ದೀವಿ ಸರ್. ಈಗ ಏಕಾಏಕಿ ಮೀನು ಸಾಗಾಣಿಕೆ ಮಾಡೋರು ಏಕಾಏಕಿ ಯಾರು ಹೇಳ್ದೆ ಕೇಳ್ದೇನೆ ಅವರು ಅವ್ರ ಇಷ್ಟ ಪ್ರಕಾರ ಬಂದು ಅವ್ರ ಕೋಡಿ ಎಲ್ಲಾನು ಎತ್ತರ ಮಾಡಿ ಎಲ್ಲ ಇದು ಮಾಡಿರೋದ್ರಿಂದ ರಾತ್ರಿ ಮಳೆ ಬಂದು ಸ್ವಲ್ಪ ಮಳೆ ಆಯ್ತಾ ಸ್ವಲ್ಪ ಮಳೆಗೇನೆ ಇಷ್ಟೊಂದು ಎಲ್ಲ ಆವೃತ ಎಲ್ಲ ನೀರೆಲ್ಲ ಜಲಾವೃತ ಆಗಿದೆ. ಈಗ ಸರ್ಕಾರದವ್ರು ಈಗ ಕೊಡೋ ಪರಿಹಾರ ನಮ್ಗೆ ಸಾಲಲ್ಲ. ಈಗ ನಾವು ಇದರಲ್ಲೇ ಇದನ್ನೇ ನಂಬ್ಕೊಂಡು ನಾವು ಸಂಸಾರ ಎಲ್ಲ ಸಾಗ ಜೀವನ ಮಾಡ್ತಿರೋ ನಾವು ಹೇಗೆ ಈಗ ನಮ್ಮ ಜೀವನ ರೂಪಿಸ್ಕೋಬೇಕು ನಮ್ಗೆ ಗೊತ್ತಾಯ್ತಿಲ್ಲ ಸರ್. ಇದರಿಂದ ನೀವು ನಮ್ಗೆ ಒಂದು ನ್ಯಾಯವನ್ನು ತರಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ನಾವು ಕೇಳ್ಕೊತಿದ್ದೇವೆ ಸರ್. ನಾವು ಮಂಜುನಾಥ್ ಅಂತ ಹೆಸರು. ಬೆಳಂಗಳಲ್ಲಿ ಮೀನ್ ಸಾಕಕ್ಕೆ ಟೆಂಡರ್ ತಕೊಂಡು ಸೌವ್ಯ ಪಂಚಾಯತಿಯಿಂದ ಇವರು ಎಲ್ಲಿ ಮೀನ್ ಸಾಕಕ್ಕೆ ಇಲ್ಲಿ ಕೆರೆ ಬೆಳಂಗಳ ಕೆರೆಯಲ್ಲಿ ಮೀನ್ ಸಾಕಕ್ಕೆ ಟೆಂಡರ್ ತಕೊಂಡು ಎಷ್ಟು ಕೋಡಿ ಕಟ್ಟಬೇಕು ಅನ್ನೋ ಅವ್ರಿಗೆ ಗೊತ್ತಿಲ್ಲದೇನೆ ಏಕೆ ಹೆಚ್ಚಿಗೆ ಕಟ್ಟಿ ಸುಮಾರು 40-50 ಎಕರೆ ಜಮೀನು ನಮ್ಮ ಬೆಳಂಗಳಿ ಜನದೆಲ್ಲ ಮುಳುಗಡೆ ಆಗಿದೆ. ಗದ್ದ ನಾಟಿಗೆ ಒಂದೊಂದು ಎಕರೆಗೆ 20-30 ಸಾವಿರ ಖರ್ಚಾಗಿದೆ. ಅಡ್ಕ ಜಮೀನು ಆಗಿದೆ ಮುಳುಗಡೆ ಆಗಿದೆ. ಪಾಪ ಎಲ್ಲ ರೈತರು ಈಗ ಕಳ್ಳಿ ಹೆಂಗೆ ಮಾಡ್ಕೊಂಡು ಹೋಯ್ತಿವ್ರ ಅದ್ರ ಇವರು ಪಂಚಾಯತಿಯವರು ಇನ್ನೊಬ್ರು ಹಿಂಗಿಷ್ಟು ಕಟ್ಟಬೇಡಿ ಅಂತ ಹೇಳ್ದೇನೆ ಹೆಂಗೆ ಕಟ್ಬಿಟ್ಟು ಸಿಂಧುವಾಗಿ ಹಿಂಗೆ ಮಾಡಾರಣ. ಇದಕ್ಕಾಗಿ ಯಾರಿಂದ ತಪ್ಪಾಗದ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಆಮೇಲೆ ರೈತರಿಗೆ ನ್ಯಾಯ ಸಿಗ್ಬೇಕು. ಕೋಡಿ ಯಾಕೆ ಕಟ್ತಾರ ಅವರು? ಕೋಡಿ ಯಾಕೆ ಕಟ್ತಾರ ಅವ್ರು? ಮೀನ್ ಸಾಕಕ್ಕೆ ಮೀನ್ ಸಾಕಕ್ಕೆ ಮಾಡಿದ್ರು 30-40 ಜನ ಒಂದು 40 ಎಕರೆ ಅಷ್ಟು. ಕಳೆದ ರಾತ್ರಿ ಸುರಿದ ಮಳೆಯ ಅಬ್ಬರಕ್ಕೆ ಕೆಆರ್ ನಗರ ಪಟ್ಟಣದ ಜನರು ಕಂಗಾಲಾಗಿದ್ದು ಚರಂಡಿ ನೀರು ಮನೆಗಳಿಗೆ ನುಗ್ಗಿ ಅವಾಂತರ ಸೃಷ್ಟಿ ಮಾಡಿದೆ. ಕೆಆರ್ ನಗರದ 11ನೇ ವಾರ್ಡ್ನಲ್ಲಿ ರಾತ್ರಿ ಇಡೀ ಜನರು ಮಳೆ ನೀರನ್ನ ಬಕೆಟ್ನಲ್ಲಿ ಎತ್ತಿ ಹೊರಹಾಕಿದ್ದು ರಾತ್ರಿ ಇಡೀ ನಿದ್ರೆ ಇಲ್ಲದೆ ಪುರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೆಳಿಗ್ಗೆ ಆದರೂ ಸ್ಥಳಕ್ಕೆ ಬಾರದ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳಿಗೆ ಜನರು ಹಿಡಿಶಾಪ ಹಾಕಿದ್ದು ಸಮಸ್ಯೆಯನ್ನ ಬಗೆಹರಿಸುವಂತೆ ಒತ್ತಾಯ ಮಾಡಿದ್ದಾರೆ. ಕುತ್ತಿ ನಮ್ಮ ಕಾಲ್ ಕೆಳಗಡೆ ಇತ್ತು ಎಲ್ಲ ಅಲ್ಲೋಯ್ತು ಇಡ್ಬಿಡ್ದು ಅದು ಟೆನ್ಷನ್ ಆಗಿ ಓಡೆ ಬರ್ತೀನಿ ನೀನು ಆಡೆ ಹೋಗು ಹೋಗಿ ಒಳಗಡೆ ಹೋಗು ಅದೇ ಆಗದೆ ಹೋಯ್ದ ಬಿಡು ನಂಜನಗೂಡು ಸುತ್ತಮುತ್ತ ಧಾರಾಕಾರ ಮಳೆ ಸುರಿದಂತಹ ಪರಿಣಾಮ ರೈಲ್ವೆ ಕೆಳ ಸೇತುವೆ ಸೇರಿದಂತೆ ಶಾಲಾ ಆವರಣ ನೀರಿನಿಂದ ಜಲಾವೃತಗೊಂಡು ಸಾರ್ವಜನಿಕರಿಗೆ ತೊಂದರೆಯುಂಟಾಗಿದೆ. ಮಳೆಯಿಂದಾಗಿ ನಂಜನಗೂಡು ತಾಲೂಕಿನ ಬಸವನಪುರದ ಬಳಿ ರಾಂಪುರ ನಾಲೆ ಉಕ್ಕಿ ಹರಿದಿದ್ದು ರೈಲ್ವೆ ಕೆಳ ಸೇತುವೆ ಸಂಪೂರ್ಣ ಜಲಾವೃತಗೊಂಡಿದೆ. ಅವೈಜ್ಞಾನಿಕ ಕಾಮಗಾರಿ ಮತ್ತು ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಘಟನೆಗೆ ಪ್ರಮುಖ ಕಾರಣವಾಗಿದೆ. ಮೈಸೂರು ಮುಖ್ಯ ರಸ್ತೆಯಿಂದ ಬಸವನಪುರ, ಕೆಎಸ್ ಹುಂಡಿ, ಹಿಮಾವು, ಹುಳಿಮಾವು ಹಾಗೂ 16 ಸೇರಿದಂತೆ 16 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು ನೀರಿನಿಂದಾಗಿ ವಾಹನ ಸವಾರರು ಪರದಾಟ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಲ್ಲದೆ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಅಕ್ಷರ ದಾಸೋಹ ಅಡುಗೆ ಮನೆಗೂ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿ ಮಾಡಿದೆ. ಸರ್ಕಾರಿ
ಕಿರಿಯ ಪ್ರಾಥಮಿಕ ಶಾಲೆ ಬಸಂತಪುರ ಸ್ಕೂಲ್ ಅಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಸರ್. 6 ವರ್ಷದಿಂದಲೂ ಪ್ರತಿ ವರ್ಷನೂ ಮಳೆಗಾಲದಲ್ಲಿ ತುಂಬಾ ಅಧ್ವಾನ ಆಗೋದು. ನೀರ್ ತುಂಬಿ ಗೇಟ್ ಇಂದ ಒಳಗ್ ಬರುತ್ತೆ, ಮಕ್ಕಳು ಒಳಗಡೆ ಬರಕ್ಕಾಗಲ್ಲ. ನಾಳೆ ರೋಡಲ್ಲೆಲ್ಲ ನೀರು, ಫುಲ್ ನೀರು ತುಂಬುತ್ತೆ. ಮಕ್ಕಳು ಚಿಕ್ಕ ಮಕ್ಕಳು 1ರಿಂದ 5ನೇ ಕ್ಲಾಸ್ ತನಕ ಇರೋದು ತುಂಬಾ ಕಷ್ಟ ಆಗ್ತಾ ಇದೆ. ಸ್ಕೂಲ್ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಬಿಲ್ಡಿಂಗು ಬೀಳಕ್ಕಾಗಿದೆ, ಅಡುಗೆ ಮನೆ ಫುಲ್ ಬಿದ್ದು 1 ವರ್ಷ ಆಗಿತ್ತು ಅಂತೂ ಇವಾಗ ಗ್ರಾಮ ಪಂಚಾಯತ್ ಮಾಡ್ಕೊಟ್ಟಿದ್ದಾರೆ. 1 ವರ್ಷದಿಂದ ಅಡುಗೆ ಕ್ಲಾಸ್ ರೂಮ್ ಅಲ್ಲೇ ಅಡುಗೆ ಮಾಡ್ತಾ ಇದ್ದೆ. ಈಗ 1 ವರ್ಷ ಆಯ್ತು, ಈಗ ಕೊರೋನಾದಲ್ಲಿ ಇದಾಯ್ತು. ಈಗ ನೋಡಿ ಹಂಚೆಲ್ಲ ಒಡೆದು ಹೋಗುತ್ತೆ. ಪ್ರತಿ ವರ್ಷನು ಚಿಕ್ಕ ಮಕ್ಕಳು ಮೇಲೆ ಹತ್ತಕ್ಕಾಗಲ್ಲ, ಹಂಚೆಲ್ಲ ಒಡೆದು ಈಗ ಒಳಗಡೆ ಎಲ್ಲ ನೀರಿದೆ, ಕ್ಲಾಸ್ ರೂಮ್ ಒಳಗಡೆ ಎಲ್ಲ ನೀರು ಬಂದಿದೆ ಸರ್. ತುಂಬಾ ಅಧ್ವಾನ ಆಗ್ತಾ ಇದೆ. ದಯವಿಟ್ಟು ಈ ಕಡೆ ಗಮನ ಹರಿಸ್ಬೇಕು. ಗೌರ್ಮೆಂಟ್ ಸ್ಕೂಲ್ ಅಂತ ಯಾವ್ದೇ ಕಾರಣಕ್ಕೂ ನಿಗ್ಲೆಕ್ಟ್ ಮಾಡಬಾರ್ದು. ಚಿಕ್ಕ ಸ್ವಲ್ಪ ಮಕ್ಕಳು ಕಡಿಮೆ ಇದ್ರು, ಈ ಬಾರಿ ಕೊರೋನಾ ಇದ್ರಲ್ಲಿ ತುಂಬಾ ಪ್ರಯತ್ನ ಪಟ್ಟು 16 ಮಕ್ಕಳನ್ನ ಸೇರಿಸ್ಕೊಂಡಿದ್ದೇನೆ. ಮೊದಲು 4ಕ್ಕೆ ಮಕ್ಕಳಿದ್ರು. ಈ ಬಗ್ಗೆ ನೀವು ತುಂಬಾ ಕಾಳಜಿ ವಹಿಸಬೇಕು ಅಂತ ನಾನು ಕಳಕಳಿಯಿಂದ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ನಮ್ಮ ಗ್ರಾಮದಲ್ಲಿ ಯಾವ ಪಂಚಾಯತ್? ಕೇಸುಂಡಿ ಪಂಚಾಯತಿ. ನಮ್ಮ ಪಂಚಾಯತಿಗೂ ಕೂಡ ಇಲ್ಲಿ ಡ್ರೈನ್ ವಾದ ಮತ್ತೆ ಎಲ್ಲನೂ ಅರ್ಧ ಕ್ಲೀನ್ ಮಾಡಿ ಎತ್ಕೊಡಿ ಅಂತ ಹೇಳಿದೀವಿ. ಪಿ ಡಬ್ಲ್ಯೂ ಅವರಿಗೆ ಅನಾನಾಯಕನ ಕೆಲಸನೆ ಮಾಡೋದು, ಅವ್ರಿಗೆ ಎಷ್ಟೇ ಹೇಳಿದ್ರು ಅದೇ ಮಾತು, ಒಂಚೂರು ಕ್ಲೀನ್ ಮಾಡೋಗಿಲ್ಲ. ಆ ಕವಲಿ ಎಲ್ಲ ಚರಂಡಿ ಎಲ್ಲ ತುಂಬೋಗಿದೆ. ಆ ರೈಲ್ವೆ ಬ್ರಿಡ್ಜ್ ಅಡಿಲಿ ಫುಲ್ ಡ್ರೈನ್ ಇದೆ, ಆ ಡ್ರೈನ್ ಪ್ರಕಾರ ಏನು ಮಾಡಿಲ್ಲ ಅವರು, ಎಲ್ಲ ಸೆತ್ತ ಬೆಳಕ ಇದೆ. ಆಮಕ್ಕೆ ನಮ್ಮ ಸ್ಕೂಲು ಮಕ್ಕಳು ಬರೋಕ್ಕೂ ಒಳಗಡೆ ತೊಂದರೆ ಆಗಿದೆ. ಶಾಲಾ ಮಕ್ಕಳಿಗೆ, 1ನೇ ತರಗತಿ ಮಕ್ಕಳಿಗೆ. ಮತ್ತೆ ಇಲ್ಲಿ ನಮ್ಮ ಈ ರಸ್ತೆಯಲ್ಲಿ ಪೂರ್ತಿ ನೀರು. ಇಸ್ಕು ಯಾವ ಇಂಜಿನಿಯರ್ ಹೇಳಿದ್ರು, ಎ ಡಬಲ್ ಇ ಯಾರು ಹೇಳಿದ್ರು ಮಾತ್ರ ಎಮ್ ಎಲ್ ಎವ್ರಿಗೆ ಹೇಳಿ ಅಂತಾರ. ಎಮ್ ಎಲ್ ಎವರು ಇದಕ್ಕೆ ಗಮನ ತಗತ್ತೇ ಇಲ್ಲ. ಇದು ಆದಷ್ಟು ಶೀಘ್ರದಲ್ಲಿ ಇದು ಮಾಡ್ಕೊಡ್ಬೇಕು. ಎಮ್ ಪಿ ಅವ್ರಿಗೂ ಹೇಳಿದ್ದೀವಿ, ಅವರು ಶೀಘ್ರದಲ್ಲಿ ಏನು ತಗತ್ತೇ ಇಲ್ಲ. ಇದು ಮೊದಲು ಹಿಂದೆ ಧ್ರುವನಾರಾಯಣ ಇದ್ದ ತೊಟ್ಟಿಂದ ಹೇಳ್ಕೊಂಡೇ ಬರ್ತೀವಿ. ಇದು ಸಾಹೇಬ್ರಿಗೆ ಹೇಳಿ ಇದನ್ನ ಎ ಡಬಲ್ ಎವ್ರಿಗೆ ಹೇಳಿ ಅದು ಸ್ವಲ್ಪ ಕೆಲಸ ಮಾಡಬೇಕು ಅಂತ ನಾವು. ಇಂದು ಪೊಲೀಸ್ ಹುತಾತ್ಮರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಕರ್ನಾಟಕ ಪೊಲೀಸ್ ಅಕಾಡೆಮಿ ಹಾಗೂ ಮೈಸೂರು ನಗರ ಪೊಲೀಸ್ ಇಲಾಖೆ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಮೈಸೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿ ಬಳಿ ಇರುವ ಹುತಾತ್ಮರ ಸ್ಮಾರಕ ಉದ್ಯಾನವನದಲ್ಲಿ ಆಯೋಜಿಸಿದಂತಹ ಕಾರ್ಯಕ್ರಮಕ್ಕೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಎಂಎಲ್ ರಘುನಾಥ್ ಚಾಲನೆಯನ್ನ ನೀಡಿದರು. ಮುಖ್ಯ ಅತಿಥಿಗಳು ಹಾಗೂ ಆಹ್ವಾನಿತರಿಂದ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಸಮರ್ಪಣೆಯನ್ನ ಮಾಡಲಾಯಿತು. ಹುತಾತ್ಮರ ಗೌರವಾರ್ಥವಾಗಿ ವಾಲಿ ಫೈರಿಂಗ್ ನಡೆಸಲಾಗಿತ್ತು. ಮೈಸೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಆರ್ ಚೇತನ್ ಅವರು ಹುತಾತ್ಮರ ನಾಮವಾಚನವನ್ನು ಹಾಡಿದ್ರು. ಮುಂದಿನ ಗೌರವ ಸಮರ್ಪಣೆ ಶ್ರೀಮತಿ ನಿಖಿತಾ ಎಚ್ ಕೆ, ಮಹಿಳಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮೈಸೂರು ಜಿಲ್ಲೆ. ಚಾಮರಾಜನಗರ ಜಿಲ್ಲಾ ಪೊಲೀಸರಿಂದ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಯಿತು. ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಪೊಲೀಸ್ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂತಹ ಸದಾಶಿವ ಎಸ್ ಸುಲ್ತಾನ್ಪುರಿ ಅವರು ಹುತಾತ್ಮ ಪೊಲೀಸರಿಗೆ ಪುಷ್ಪ ನಮನವನ್ನ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ದೇಶದಲ್ಲಿ ಗಡಿ ಕಾಯುವ ಸೈನಿಕರಂತೆ, ದೇಶದೊಳಗೆ ಕಾಯುವ ಸೈನಿಕರಂತೆ ಪೊಲೀಸರು ನಮ್ಮ ದೇಶವನ್ನ ಕಾಯುತ್ತಿದ್ದಾರೆ. ಪೊಲೀಸರು ಹಬ್ಬ ಹರಿದಿನ ಎನ್ನದೇ ತಮ್ಮ ಸಂತೋಷಗಳನ್ನ ಬದಿಗಿಟ್ಟು ಕಾರ್ಯವನ್ನ ನಿರ್ವಹಿಸುತ್ತಾರೆ. ಅವರ ಕಾರ್ಯ ಶ್ಲಾಘನೀಯ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ಆರ್ ರವಿ, ಎಸ್ಪಿ ದಿವ್ಯಾಸಾರ ಥಾಮಸ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಪ್ರಧಾನ ಮುಖ್ಯ
ಮುಡಾವತಿಯಿಂದ ಸಿಎ ನಿವೇಶನಗಳನ್ನು ಹಂಚಿಕೆ ಮಾಡುವ ಸಂಬಂಧ ಅರ್ಜಿಗಳನ್ನು ಪಡೆಯಲು ನಿಗದಿಗೊಳಿಸಿದ್ದ ಅಂತಿಮ ದಿನಾಂಕ ನವೆಂಬರ್ 6ರವರೆಗೂ ವಿಸ್ತರಣೆಯಾಗಿದೆ. ಈ ಕುರಿತು ಮುಡಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಮುಡಾ ಅಧ್ಯಕ್ಷ ಎಚ್ ವಿ ರಾಜೀವ್ ಅವರು ಸಿಎ ನಿವೇಶನಗಳನ್ನು ಹಂಚಿಕೆ ಮಾಡುವಂತಹ ನಿಟ್ಟಿನಲ್ಲಿ ಅರ್ಜಿಗಳನ್ನು ಪಡೆಯಲು ನಿಗದಿಗೊಳಿಸಿದ್ದ ದಿನ ಇಂದಿಗೆ ಅಂತ್ಯವಾಗಬೇಕಾಗಿತ್ತು. ಆದರೆ ಕಳೆದೊಂದು ತಿಂಗಳ ಅವಧಿಯಲ್ಲಿ ಸಾಲು ಸಾಲು ಹಬ್ಬಗಳ ಜೊತೆಗೆ ಹೆಚ್ಚು ಸರ್ಕಾರಿ ರಜೆಗಳು ಬಂದವು. ಹೀಗಾಗಿ ವಿವಿಧ ಸಂಘ ಸಂಸ್ಥೆಗಳು ಸಿಎ ನಿವೇಶನಕ್ಕಾಗಿ ಅರ್ಜಿಗಳನ್ನು ಪಡೆಯಲು ನವೆಂಬರ್ 6ರವರೆಗೂ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದೇ ರೀತಿ ಪಡೆದಿರುವಂತಹ ಅರ್ಜಿಗಳನ್ನು ಮುಡಾಗೆ ಸಲ್ಲಿಸಲು ಅಕ್ಟೋಬರ್ 30ರವರೆಗೆ ಸಮಯ ನಿಗದಿಪಡಿಸಲಾಗಿತ್ತು. ಇದೀಗ ನವೆಂಬರ್ 30ರವರೆಗೂ ಭರ್ತಿ ಮಾಡಿದ ಅರ್ಜಿಗಳನ್ನು ಪ್ರಾರಂಭಿಕ ಠೇವಣಿ ಮತ್ತು ನೋಂದಣಿ ಶುಲ್ಕದೊಂದಿಗೆ ಸ್ವೀಕರಿಸಲಾಗುತ್ತೆ ಅಂತ ಮಾಹಿತಿಯನ್ನು ನೀಡಿದರು. 22ಕ್ಕೆ ಅರ್ಜಿ ವಿತರಣೆಯನ್ನ ನಾವು ಕೊನೆಯ ದಿವಸ ಅಂತ ಏನು ಹೇಳಿದ್ವು ಅದನ್ನ 6/11/2021ರವರೆಗೆ ಅರ್ಜಿ ವಿತರಣೆಯನ್ನ ಮುಂದುವರಿಸುವುದು ಅನ್ನುವಂಥ ವಿಚಾರವನ್ನ ತಿಳಿಸಲಿಕ್ಕೆ ಮೊದಲಿಗೆ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸ್ತಾ ಇದ್ದೀನಿ. ಜೊತೆಗೆ ಏನು ಅರ್ಜಿಯನ್ನ ವಾಪಸ್ ಪಡೀಲಿಕ್ಕೆ ಈ ತಿಂಗಳು 30ನೇ ತಾರೀಕು ಠೇವಣಿಯೊಂದಿಗೆ ಪಡೀಲಿಕ್ಕೆ ಅವಕಾಶ ಇತ್ತು, ಅರ್ಜಿ ಫಿಲ್ ಮಾಡಿ ಕೊಡುವಂಥದ್ದು, ಅದನ್ನ ಕೂಡ ಅಲ್ಲಿಂದ ಒಂದು ತಿಂಗಳು ಅಂದರೆ 30/11ರವರೆಗೆ ವಿಸ್ತರಣೆ ಮಾಡುವಂಥ ಪ್ರಕಟಣೆಯನ್ನು ತಮ್ಮ ಮುಖಾಂತರ ಸಾರ್ವಜನಿಕ ಅಪೇಕ್ಷೆ ಪಡುವ ಸಿಎ ನಿವೇಶನಕ್ಕೆ ಅರ್ಜಿ ಹಾಕುವ ಸಂಘ ಸಂಸ್ಥೆಗಳಿಗೆ ಈ ವಿಚಾರವನ್ನು ಮುಟ್ಟಿಸುವಂಥ ದೃಷ್ಟಿಯಲ್ಲಿ ಈ ಪ್ರಮುಖ ವಿಚಾರವನ್ನು ನಿಮ್ಮ ಮುಖಾಂತರ ಮುಟ್ಟಿಸೋಕ್ಕಾಗಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಇದುವರೆಗೆ ನಾವು ಕಳೆದ ವಾರದವರೆಗೂ ಕೂಡ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇದ್ವಿ ಹಲವಾರು ಪತ್ರಿಕೆಗಳಲ್ಲಿ. ಕೊನೆ ಪತ್ರಿಕೆಯಲ್ಲಿ ನೋಡಿದವರಿಗೆ ತುಂಬಾ ಸಮಯ ಅವಕಾಶ ಕಡಿಮೆ ಮತ್ತು ಲೊಕೇಶನ್ ಹುಡುಕೋದು ಹೇಗೆ ಅನ್ನುವಂಥ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಎಲ್ಲ ನಿವೇಶನಗಳ ಲೊಕೇಶನ್ ಅನ್ನ ಗೂಗಲ್ನಲ್ಲಿ ಕನೆಕ್ಟ್ ಮಾಡಲಾಗಿದೆ. ಯಾರು ಯಾವ ಅಳತೆಯ ನಿವೇಶನಕ್ಕೆ ಹಾಕೂರಿದ್ದಾರೋ ಅವರು ಸ್ಥಳ ಪರಿಶೀಲನೆಗೆ ಗೂಗಲ್ ಮುಖಾಂತರ ಅದನ್ನು ಸರ್ಚ್ ಮಾಡಿ ಆ ಸ್ಥಳದವರೆಗೆ ಹೋಗಿ ಸ್ಥಳ ಪರಿಶೀಲನೆಯನ್ನು ಮಾಡೋಕ್ಕೆ ಬೇಕಾದಂಥ ಅನುಕೂಲ ಅಪ್ಡೇಟ್ ಆಗಿದೆ. ಅದನ್ನು ಕೂಡ ಸಾರ್ವಜನಿಕ ಆಸಕ್ತ ಸಂಘ ಸಂಸ್ಥೆಗಳವರಿಗೆ ಈ ಮಾಹಿತಿಯನ್ನು ತಮ್ಮ ಮುಖಾಂತರ ನಾನು ತಿಳಿಸಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಸಾರಿ ನಾವು ಒಂದೇ ಅರ್ಜಿಯಲ್ಲಿ 3 ಆಪ್ಷನ್ಗಳನ್ನ ಕೊಡ್ಬೋದು ಅನ್ನೋದನ್ನು ಏನು ತಿಳಿಸಿದೀವೋ ಅದು ವಿಶೇಷವಾಗಿ ಒತ್ತು ಕೊಟ್ಟು ಮತ್ತೊಮ್ಮೆ ನಾನು ಅಷ್ಟಿಂದ ಯಾವತ್ತೂ ಸಿ ಎ ಕಾಲ ಆಗ್ಬೋದು, ನಾನೊಂದು ಸಿ ಎ ತಗೋಬೇಕು ಅಂದೊಂದಷ್ಟು ಹಣವನ್ನ ಆರ್ಥಿಕವನ್ನ ರೆಡಿ ಮಾಡ್ಕೊಂಡಿರ್ತಕ್ಕಂಥವ್ರು ರದ್ದಾಗಿರ್ತಕ್ಕಂಥ ಪ್ರಕರಣಗಳನ್ನ ಇತ್ತೀಚೆಗೆ ಕೂಡ ನೀವು 188 ಪ್ರಕರಣಗಳನ್ನ ನೋಡಿದ್ವಿ. ಒಂದ್ ಕಡೆ ನಿವೇಶನ ಪಡೆಯಕ್ಕೆ ತೀವ್ರವಾದಂತಹ ಆಸಕ್ತಿ, ಮತ್ತೊಂದ್ ಕಡೆ ನಿವೇಶನ ಪಡೆದ ಮೇಲೆ ಅಲ್ಲಿ ಎಲ್ಲ ಕೂಡ. ಮೈಸೂರು ವಿಶ್ವವಿದ್ಯಾನಿಲಯ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಸಂಯುಕ್ತಾಶ್ರಯದಲ್ಲಿ ಭಾರತದಲ್ಲಿ ಪತ್ರಿಕಾ ಶಿಕ್ಷಣದ ಆದ್ಯ ಪ್ರವರ್ತಕರಾದ ಪ್ರೊಫೆಸರ್ ನಾಡಿಗ ಕೃಷ್ಣಮೂರ್ತಿಯವರ ಜನ್ಮ ಶತಮಾನೋತ್ಸವ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿರುವ ವಿಜ್ಞಾನ ಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಜೆ ಹೇಮಂತ್ ಕುಮಾರ್ ಚಾಲನೆಯನ್ನ ನೀಡಿದರು. ಪ್ರೊಫೆಸರ್ ನಾಡಿಗ ಕೃಷ್ಣಮೂರ್ತಿಯವರು ಭಾರತೀಯ ಪತ್ರಿಕೋದ್ಯಮಕ್ಕೆ ನೀಡಿರುವಂತಹ ಕೊಡುಗೆಗಳನ್ನು ಸ್ಮರಿಸಿದ್ರು. ಇದೇ ವೇಳೆ ನಾಡಿಗ ಕೃಷ್ಣಮೂರ್ತಿ ಪುತ್ರಿಯರಾದ ಕೃಪಾ ನಾಡಿಗ ಮತ್ತು ವಿಜಯಲಕ್ಷ್ಮಿ ನಾಡಿಗ ಅವರನ್ನ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್ ಟಿ ರವಿಕುಮಾರ್, ಪ್ರಧಾನ ಕಾರ್ಯದರ್ಶಿ ಎಂ ಸುಬ್ರಹ್ಮಣ್ಯ, ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಕೆವಿ ನಾಗರಾಜ್, ಮೈಸೂರು ವಿವಿ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದಂತಹ ನಿರಂಜನ ವಾನಳ್ಳಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷ ಕೆ ಸದಾಶಿವ ಶಿಣೈ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಸರ್, ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗ ಮತ್ತು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ಮೈಸೂರು ಜಿಲ್ಲಾ ಪತ್ರಕರ್ತರ ಜಂಟಿ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿರೋದು ಬಹಳ ಸಂತೋಷವನ್ನು ತಂದಿದೆ. ಏಕೆಂದರೆ ನಮ್ಮ ನಿರಂಜನ್ ವಾನಳ್ಳಿ ಅವರ ಜೊತೆಗೆ ಪ್ರಾರಂಭ ಮಾಡಿದವ್ರನ್ನ ನಾವು ನೆನಪಿಸ್ತೀವಿ. ಇದು ಹೇಗೆ ಸಬ್ಜೆಕ್ಟ್ 50 ವರ್ಷದಿಂದ ಇಲ್ಲದೇ ಇರೋ ಕೋರ್ಸನ್ನ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ನಾವು ಪ್ರಾರಂಭಿಸ್ಬೇಕು ಅಂದ್ರೆ ಬಹಳ ಕಷ್ಟನೇ. ಇದಕ್ಕೆ ನಾನು ಒಂದು ಸಣ್ಣ ಉದಾಹರಣೆ ಹೇಳ್ಬೇಕು ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಅನ್ನೋದು ನಮ್ಮ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಇರಲಿಲ್ಲ. ಪಿ ಜಿ ಕೋರ್ಸ್ ಆಗ್ಲಿ ಯು ಜಿ ಕೋರ್ಸ್ ಆಗ್ಲಿ ಇರಲಿಲ್ಲ, ಬಿಇನಲ್ಲಿ ಇತ್ತು ಅಷ್ಟೇ. ಇದು ಹೇಗೆ ಪ್ರಾರಂಭ ಆಯ್ತು ಅಂದ್ರೆ ಇದರ ಒಂದು ನಮ್ಮ ಚರಿತ್ರೆ ನಾವು ಸಣ್ಣದ ಹೇಳ್ಬೇಕು ಅಂತಂದ್ರೆ ನಮ್ಮ ಕಣ್ಣು ಮುಂದೆ ನಡೆದಿತ್ತು.
ಭಾರತಕ್ಕೆ ನಮ್ಮ ಡಿಫೆನ್ಸ್ ರಿಸರ್ಚ್ ಅಲ್ಲಿ ಕಂಪ್ಯೂಟರ್ ವಿಜ್ಞಾನಿಗಳು ಬೇಕಿತ್ತು. ಕಂಪ್ಯೂಟರ್ ವಿಜ್ಞಾನಿಗಳಿಂದ ಹೇಗೆ ತರೋದು? ಬಿಕಾಸ್ ಯುರೋ ಬಿ ಅವರೆಲ್ಲ ಹೋಗ್ತಾರೆ, ಬೇರೆ ಕಂಪ್ನಿಗಳು ಹೊರಟೋಗ್ತಾರೆ, ಇದಕ್ಕೆ ಹೆಂಗೆ ಅವ್ರನ್ನ ಅಟ್ರಾಕ್ಟ್ ಮಾಡೋದು ಅನ್ನೋದನ್ನ ಒಂದು ಯೋಚನೆ 1985 ನಡೆಯುತ್ತೆ. ಅವರೈತೆ ಮೆಟಲರ್ಜಿ ಆಸ್ ಅಬ್ದುಲ್ ಕಲಾಂಕ್ಕಿಂತ ನೆಕ್ಸ್ಟ್ ಇದರಲ್ಲಿ ಅವ್ರು ಐತಿದ್ರು. ಟ್ರಿಪ್ ನೋಡಿರ್ತಾರೆ ಸರ್, ಅವರು ಜಿ ಸಿ ಪ್ರಿನ್ಸಿಪಾಲ್ ಅಂತಕ್ಕಂಥದ್ದು. ನೀವು ನಮ್ಗೆ ಸಪೋರ್ಟ್ ಮಾಡಿ ಈ ಕೋರ್ಸ್ ನಡೆಸ್ತೀವಿ ಅಂತ ಜೆ ಸಿ ಕೆಲವು ಪ್ರೊಫೆಸರ್ಸು ಮತ್ತು ಡಿಫೆನ್ಸಿಂದಾನೆ ಪಾಠ ಮಾಡಕ್ಕೆ ಬರ್ತಿದ್ರು ನಮಗೆ, ಎನ್ ಎ ಎಲ್ಲು ಮತ್ತು ಡಿ ಆರ್ ಡಿ ಒ ಇಂದ ನಮ್ಮ ನಿರಂಜನ್ ಮಾಡಿ. ಇದೊಂದು ಯೋಗ, ಯೋಗನೇ ಎರಡೂ ಹಬ್ಬಗಳನ್ನು ಆಚರಿಸುವಂಥ ಅವಕಾಶ ನಮಗೆ ದೊರಕಿದೆ. ಚರಂಡಿ ನಿರ್ಮಿಸಿ ರಸ್ತೆಯಲ್ಲಿರುವ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸಿ ಕಾಮಗಾರಿ ಮುಂದುವರಿಸುವಂತೆ ಕೊಳ್ಳೇಗಾಲದ ಪಾಳ್ಯ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ನರೀಪುರ ಕ್ರಾಸ್ನಿಂದ ಮತ್ತಿಪುರ ಅಡ್ಡ ರೋಡ್ವರೆಗೂ ಡಾಂಬರು ರಸ್ತೆ ಕಾಮಗಾರಿ ನಡೀತಾ ಇದೆ. ಪಾಳ್ಯ ಗ್ರಾಮದ ಒಳಗೆ 500 ಮೀಟರ್ ರಸ್ತೆ ಹದಗೆಟ್ಟಿದೆ. ಇನ್ನು ರಸ್ತೆಯಲ್ಲಿರುವ ವಿದ್ಯುತ್ ಕಂಬಗಳನ್ನು ಪಕ್ಕಕ್ಕೆ ತೆರವುಗೊಳಿಸಿ ರಸ್ತೆಯನ್ನು ಅಗಲೀಕರಣ ಮಾಡಿ ಚರಂಡಿಯನ್ನು ನಿರ್ಮಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಎಷ್ಟೇ ಮನವಿ ಮಾಡಿದರೂ ಬೇಕಾಬಿಟ್ಟಿಯಾಗಿ ಕಾಮಗಾರಿ ನಡೆಸ್ತಾ ಇರುವುದನ್ನು ಖಂಡಿಸಿದಂತಹ ಗ್ರಾಮಸ್ಥರು ಗುತ್ತಿಗೆದಾರ ಬಾಲೆ ಮಹಾದೇವ್ ಮತ್ತು ಎಂಜಿನಿಯರ್ ಸತೀಶ್ ರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸ್ಕೂಲ್ ಟೀಚರ್ಗಳು ಸ್ಕೂಲ್ ಬರಲ್ಲ ನಾವು ಅಂತ ಕೇಳ್ತಾವ್ರೆ ನಿಮ್ ರಸ್ತೆಯಲ್ಲಿ. ನಾವು ಸ್ಕೂಲ್ ಟೀಚರ್ಗಳು ಮಕ್ಕಳು ಐದಲ್ಲ ಸ್ಕೂಲ್ಗೆ ರಸ್ತೆಯಲ್ಲಿ ಸರ್ ಹೆಚ್ಚಮ್ಮ ಮಾಡ್ಕೊಡ್ಲ ಮಾತಾಡ್ತೀರಾ? ನಮ್ಮ ಗ್ರಾಮ ಪಂಚಾಯತ್ ಪಾಳ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಿಡಬ್ಲ್ಯೂ ರಸ್ತೆ ಹಾಗೂ ಚರಂಡಿ ಡಾಬರೀಕರಣ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಕೈಗೊಂಡಿದ್ದು ಅದು ನರೀಪುರದಿಂದ ಮತ್ತಿಪುರ ಸರ್ಕಲ್ವರೆಗೆ ಕಾಮಗಾರಿ ಅನುಮೋದನೆ ಆಗಿರುತ್ತೆ. ಆದರೆ ನಮ್ಮ ಪಾಳ್ಯ ಗ್ರಾಮದಲ್ಲಿ ನಮ್ಮ ಪಾಳ್ಯ ಬಸ್ ಸ್ಟ್ಯಾಂಡಿಂದ ಅರಳಿಮರ ಬಸ್ ಸ್ಟ್ಯಾಂಡಿಂದ ಗೋಣಿಮರ ತಿಟ್ಟ ಅರಳಿಮರ ಅಂತಿದೆ ಚಿಕ್ಕಲೂರು ಸೇತುವೆ ಹತ್ರ ಒಂದು 500 ಮೀಟ್ರ್ ಹಾಗೆ ಗ್ಯಾಪ್ ಮಾಡಿ ಯಾವುದೇ ರೀತಿ ಗ್ರಾವೆಲ್ ಆಗ್ತೆ ಮೆಟ್ಲಿಂಗ್ ಆಗ್ತೆ ವೆಟ್ಮಿಕ್ಸ್ ಆಗ್ತೆ ಹಾಗೆ ಚರಂಡಿ ಮಾಡಿದೆ. ಬೇರೆ ಕಡೆ ಡಾಂಬರೀಕರಣ ಕಾಮಗಾರಿ ಮಾಡ್ತಿದ್ರು. ಅದನ್ನ ನಾವು ಯಾವುದೇ ಕಂಪ್ನಿ ಇದನ್ನೆಲ್ಲ ಕ್ಲಿಯರ್ ಮಾಡಿ ನೀವು ಕೆಲಸ ಮಾಡಪ್ಪ ಲಾಸ್ಟ್ಗೆ ಗೊಂದಲ ಸೃಷ್ಟಿ ಮಾಡಿ ಈ ಕಾಮಗಾರಿ ನಡೆದಿಲ್ಲ ಅಂದ್ರೆ ನಾವು ಪಾಳೆಯವ್ರಿಗೆ ಕೆಟ್ಟ ಹೆಸರು ತಗೋಬೇಕಾಯ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿ ಮಣ್ಣು ತೆಗೆದು ಮೈನ್ ರೋಡಲ್ಲಿ ಮಣ್ಣು ತೆಗೆದು ಅದಕ್ಕೆ ಯಾವುದೇ ರೀತಿ ಕೊರೋನಾ ಮಹಾಮಾರಿಯ ಹಿನ್ನೆಲೆಯಲ್ಲಿ ಕಳೆದ 17 ತಿಂಗಳಿನಿಂದ ಸ್ಥಗಿತಗೊಂಡಿದ್ದ ಅಕ್ಷರ ದಾಸೋಹ ಬಿಸಿಯೂಟ ಇದೀಗ ಮತ್ತೆ ಪ್ರಾರಂಭವಾಗಿದೆ. ಕೊರೋನಾ ಈಗ ಕಡಿಮೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶದಂತೆ 6ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಿಸಿಯೂಟ ಪ್ರಾರಂಭ ಮಾಡಲಾಗುತ್ತೆ. ನಂಜನಗೂಡು ತಾಲೂಕಿನ ಎಲ್ಲಾ ಶಾಲೆಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಶಿಕ್ಷಕರು ಮಕ್ಕಳಿಗೆಲ್ಲ ಬಿಸಿಯೂಟ ನೀಡುತ್ತಿದ್ದಾರೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಿವಾಸ್ ಮತ್ತು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರು ಮಕ್ಕಳಿಗೆ ಊಟ ಬಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ಬಳಿಕ ಮಕ್ಕಳೊಂದಿಗೆ ಕುಳಿತು ಸಹ ಪಂಕ್ತಿ ಭೋಜನವನ್ನು ಸವಿದ್ರು. ತಿಂಗಳಿಂದ ನಾವು ನಮ್ಮ ಶಾಲೆಗಳಲ್ಲಿ ಅಡುಗೆಯನ್ನು ಮಾಡಿರಲಿಲ್ಲ. ಆದರೆ ಈ ದಿನ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದಕ್ಕೆ ನಮ್ಮ ತಾಲೂಕಿನ ಎಲ್ಲ ನಮ್ಮ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಸಹಕಾರ ತುಂಬ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ನಮ್ಮ ಎಲ್ಲ ಮುಖ್ಯ ಶಿಕ್ಷಕರು ಶಿಕ್ಷಕ ಬಂಧುಗಳು ಸಹಕಾರದೊಂದಿಗೆ ವಿಜೃಂಭಣೆಯಾಗಿ ನಂಜನಗೂಡು ತಾಲೂಕಿನಾದ್ಯಂತ ಎಲ್ಲ 6ರಿಂದ 10ನೇ ತರಗತಿ ಮಕ್ಕಳಿಗೆ ಊಟ ಪ್ರಾರಂಭ ಆಗಿ ಎಲ್ಲ ಮಕ್ಕಳು ಖುಷಿಯಿಂದ ಸವಿತಾ ಇದ್ದಾರೆ. ಇದುವರೆಗೆ ಬಂದಂಥ ಮಾಹಿತಿ ಪ್ರಕಾರ ಯಾವುದೇ ಶಾಲೆಗಳಲ್ಲೂ ಸಹ ನಿಂತಿಲ್ಲ ಇವತ್ತು ಊಟ ಪ್ರಾರಂಭ ಆಗಿದೆ. ಜೊತೆಗೆ ವಿಧ ವಿಧವಾದ ತಿನಿಸುಗಳನ್ನ ಕೊಡೋದ್ರ ಮುಖಾಂತರ
ವಿದ್ಯಾರ್ಥಿಗಳಿಗೆ ಸಿಹಿ ಊಟವನ್ನು ಬಡಿಸೋದ್ರ ಮುಖಾಂತರ ಭಕ್ಷ್ಯಗಳನ್ನು ತಯಾರಿಸೋದ್ರ ಮುಖಾಂತರ ನಮ್ಮ ಅಡುಗೆ ಸಿಬ್ಬಂದಿಗಳು ಹಾಗೂ ನಮ್ಮ ಮುಖ್ಯ ಶಿಕ್ಷಕರು ಇಡೀ ತಾಲೂಕಿನಾದ್ಯಂತ ಸಂಭ್ರಮದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಏನು ಭಾರತ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಆದಂಥ ಅಕ್ಷರದಾಸೋಹ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಈ ತಾಲೂಕಿನಲ್ಲಿ ಪ್ರಾರಂಭ ಮಾಡಿದ್ದೇವೆ. ಎಲ್ಲ ಸರ್ಕಾರದ ನಿಯಮಗಳನ್ನು ಪಾಲಿಸೋದ್ರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಎಲ್ಲ ಶಾಲೆಗಳಲ್ಲೂ ಈ ದಿನ ಅಡುಗೆ ತಯಾರಿಕೆ ನಡೆದು ಎಲ್ಲ ವಿದ್ಯಾರ್ಥಿಗಳು ತುಂಬ ಸಂತಸವಾಗಿ ಭಾಗವಹಿಸಿದ್ದಾರೆ. ಈ ಎಲ್ಲ ಮಾಧ್ಯಮದಲ್ಲಿರ್ಬೋದು ಅಥವಾ ಹಾಗೆ ನಮ್ಮ ಎಲ್ಲ ಎಲೆಕ್ಟೆಡ್ ಬಾಡಿಸಿ ಇರ್ಬೋದು ಮತ್ತು ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು ಮತ್ತು ನನ್ನ ಸಂಬಂಧಿಗಳು ಮತ್ತು ನನ್ನ ಎಲ್ಲ ವೃತ್ತಿ ಬಾಂಧವರು ಇದಕ್ಕೆ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ಈ ಮೂಲಕ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಪ್ಪ ಅಂತ ಹೇಳಿದ್ರೆ ಸಂತಸದ ವಿಚಾರ ಅಂತ ಹೇಳ್ಬೇಕು ಅಂದರೆ ಕೋವಿಡ್ ಜನಗಳು ಒಂದು ಪಾಠವನ್ನು ಕಲ್ತಿದ್ದಾರೆ. ಯಾರು ಖಾಸಗಿ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸಿ ಕೋವಿಡ್ನಲ್ಲಿ ಎಲ್ಲ ಆನ್ಲೈನ್ ಬೋಧನೆ ಮತ್ತು ಆಫ್ಲೈನ್ ಬೋಧನೆ ನಡೆಯಿತು. ಬಟ್ ಆದರೆ ಆನ್ಲೈನ್ ಬೋಧನೆಗೆ ಅವರು ಹೆಚ್ಚು ಶುಲ್ಕವನ್ನು ವಿಧಿಸಿದಂಗೆ ಬಡವರಾದಂಥ ಪೋಷಕರು ಏನು ಶುಲ್ಕ ಇದೆ ಆ ಶುಲ್ಕವನ್ನು ಭರಿಸಲಾಗದೆ ಸುಮಾರು ಶಾಲೆಯಿಂದ ಖಾಸಗಿ ಶಾಲೆಗಳಿಂದ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ದಾಖಲು ಮಾಡಿರೋದು ಅಂತ ಸಂತಸಕರವಾಗುತ್ತಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಸುಮಾರು 2500 ವಿದ್ಯಾರ್ಥಿಗಳನ್ನು ಮಕ್ಕಳು ಪೋಷಕರು ತಾವಾಗೆ ಸ್ವಯಂ ಆಗಿ ಬಂದು ನಮ್ಮ ಪ್ರಾಥಮಿಕ ಶಾಲೆಗಳಿಗೆ ದಾಖಲಾತಿಯನ್ನು ಮಾಡಿಸಿಕೊಂಡು ಹೇಳ್ಬೇಕು ಅಂತಂದ್ರೆ ಪ್ರಾಥಮಿಕ ಶಿಕ್ಷಣದಲ್ಲಿ ಅದರಲ್ಲೂ ಸರ್ಕಾರಿ ಶಾಲೆಗಳ ಗುಣಮಟ್ಟ ಅಂತ ಹೇಳ್ಬೋದು. ಒಂದು ದೃಷ್ಟಿನಲ್ಲಿ ನಾನು ಹೇಳೋದೇನಪ್ಪ ಅಂತಂದ್ರೆ ಇನ್ಕ್ಲೂಡಿಂಗ್ ಮೀ, ನಾನು ಕೂಡ ಒಬ್ಬ ಶಾಲಾ ಶಿಕ್ಷಕನಾಗೆ ನನ್ನ ವೃತ್ತಿಯನ್ನು ಆರಂಭ ಮಾಡಿದೆ. ನಾನು ಕೂಡ ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಹೈಸ್ಕೂಲ್ ಟೀಚರ್ ಆಗಿ ಇದ್ದುದರಿಂದ ನಾನು ಹೇಳ್ತಾ ಇದ್ದೀನಿ. ಖಾಸಗಿ ಶಾಲೆಗಳನ್ನು ನಾವು ಕಂಪೇರ್ ಮಾಡಿದಾಗ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಗುಣಮಟ್ಟದ ಶಿಕ್ಷಕರು ಅಲ್ಲೂ ಇರ್ಬೋದು. ನಾನು ಖಾಸಗಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಕರು ಇಲ್ಲ ಅಂತ ಹೇಳಲ್ಲ, ಸರ್ಕಾರಿ ಶಾಲೆಗಳಲ್ಲೂ ಕೂಡ ಗುಣಮಟ್ಟದ ಬೋಧನೆ ಮಾಡುವಂಥ ಶಿಕ್ಷಕರಿದ್ದಾರೆ. ಎಲ್ಲ ಪೋಷಕರಲ್ಲಿ ನನ್ನದೊಂದು ಕಿವಿ ಮಾತು, ನಿಮ್ಮಲ್ಲಿ ಇರ್ತಕ್ಕಂಥ ಆದಾಯದ ಮಿತಿ ಒಳಗಡೆ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ಸಕ್ಕೆ ಆಗಿಲ್ಲ ಅಂತಂದ್ರೆ ಯಾರೂ ಕೂಡ ಖಾಸಗಿ ಶಾಲೆಗಳ ಹಿಂದೆ ಹೋಗಿದ್ದೇನೆ. ಸರ್ಕಾರಿ ಶಾಲೆಗಳನ್ನು ಬೆಳೆಸೋದ್ರ ಮೂಲಕ ನಾವು ನಮ್ಮ ಮೂಲ ಶಿಕ್ಷಣವನ್ನು ಮಕ್ಕಳು ಸಿಡಿಲು ಬಡಿದು ಹಸು ಸಾವನ್ನಪ್ಪಿರುವ ದಾರುಣ ಘಟನೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಕಡಬೂರು ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಮಂಗಳಮ್ಮ ಎಂಬುವವರಿಗೆ ಸೇರಿದ ಹಸು ಸಿಡಿಲು ಬಡಿದು ಸಾವನ್ನಪ್ಪಿದ್ದು ಮಂಗಳಮ್ಮ ಇದೀಗ ಕಂಗಾಲಾಗುತ್ತಾರೆ. ಹಸುವನ್ನೇ ನಂಬಿ ಜೀವನ ನಡೆಸುತ್ತಿದ್ದ ಮಂಗಳಮ್ಮ ಅವರು ಇದೀಗ ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ರಾಷ್ಟೀಯ ಉದ್ಯಾನವನದಲ್ಲಿ ಗಾಯಗೊಂಡ ಹುಲಿಯೊಂದು ಕಾಣಿಸಿಕೊಂಡಿದೆ. ಸುಮಾರು 7-8 ವರ್ಷದ ಹುಲಿ ಬೇರೆ ಹುಲಿಯ ಜೊತೆ ಕಾದಾಡಿಕೊಂಡು ಗಾಯವಾಗಿರಬಹುದು ಅಂತ ಅರಣ್ಯ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಇನ್ನು ಗಾಯಗೊಂಡ ಹುಲಿಯನ್ನ ಭೇಟಿಯಾಡಲು ನಿಶಕ್ತವಾಗಿದ್ದು ಹಸಿವಿನಿಂದ ಬಳಲುತ್ತಿದೆ. ಆದರೂ ಚೇತರಿಕೆಯಾಗುವ ಗುಣಲಕ್ಷಣಗಳಿದ್ದು ಹುಲಿಯ ಚಲನ ಬಲನಗಳನ್ನ ಗಮನಿಸಲು ಕ್ಯಾಮೆರಾ ಅಳವಡಿಸಲಾಗಿದೆ ಅಂತ ಅರಣ್ಯ ಇಲಾಖೆ ತಿಳಿಸಿದೆ. ಇವಿಷ್ಟೇ ಇವರಿಗಿನ ಪ್ರಮುಖ ಅಪ್ಡೇಟ್ಸ್. ನಿಷ್ಠೆ ನಿಷ್ಠೂರ ನಿರ್ಭೀತ ಸುದ್ದಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.